ಸೂರತ್ಕಲ್ನಲ್ಲಿ ನಡೆದ ಫಾಜಿಲ್ ಹತ್ಯೆಯ ಮಿಸ್ಟರಿ ಕಡೆಗೂ ಬೆಚ್ಚಿಕೊಂಡಿದೆ. ಹತ್ಯೆಯಲ್ಲಿ ಭಾಗಿಯಾಗಿದ್ದ ಆರು ಜನರನ್ನ ಬಂಧಿಸಿರುವ ಮಂಗಳೂರು ಪೊಲೀಸರು ಹತ್ಯೆಯ ಹಿಂದಿನ ಕಾರಣವನ್ನ ಬಯಲಿಗೆಳೆದಿದ್ದಾರೆ. ಆವತ್ತಿನ ಘಟನೆ ಪ್ರವೀಣ್ ಹತ್ಯೆಗೆ ಪ್ರತೀಕಾರವಾಗಿ ನಡೆದ ಕೊಲೆ ಅನ್ನೋದು ತನಿಖೆ ಸಂದರ್ಭದಲ್ಲಿ ಬಯಲಾಗಿದೆ. ನಿಮ್ಮ ಕೃಷಿ ಭೂಮಿಯಿಂದ ಪ್ರತಿನಿತ್ಯವೂ ಆದಾಯ ಬರಬೇಕಾ? ಸಾಧಕರು ಹೇಳಿಕೊಡು, ತಡ ಮಾಡಬೇಡಿ. ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಇಪ್ಪತ್ತಾರನೇ ತಾರೀಕು ಸಂಜೆಯಿಂದ ಈ ಒಂದು ಟ್ಯಾಂಕರ್ ಹೊಡಿಬೇಕು ಅನ್ನುವಂಥದ್ದು ಚರ್ಚೆ ಪ್ರಾರಂಭ ಆಗಿದೆ. ಯಾರನ್ನ ಹೊಡಿಬೇಕು ಅನ್ನೋ ಟಾರ್ಗೆಟ್ ಕೂಡ ರೆಡಿ ಆಗಿತ್ತು. ಮಂಕಿ ಕ್ಯಾಪ್ ಕೂಡ ರೆಡಿ ಮಾಡ್ಕೊಂಡು ಲಗ್ಗೆ ಇಟ್ಟಿದ್ದ ಗ್ಯಾಂಗ್ ಬಟ್ಟೆ ಅಂಗಡಿ ಬಳಿ ನಿಂತಿದ್ದ ಫಾಜಿಲ್ ನನ್ನ ಲಾಂಗು ಮಚ್ಚುಗಳಿಂದ ಕೊಚ್ಚಿ ಬರ್ಬರವಾಗಿ ಕೊಲೆಗೈದಿದ್ರು. ಇದೀಗ ಸೂರತ್ಕಲ್ನ ಫಾಜಿಲ್ ನನ್ನ ಹತ್ಯೆಗೈದಿದ್ದ ಆರು ಜನ ಹಂತಕರನ್ನ ಹೆಡೆಮುರಿ ಕಟ್ಟುವಲ್ಲಿ ಮಂಗಳೂರು ಪೊಲೀಸರು ಯಶಸ್ವಿಯಾಗಿದ್ದಾರೆ. ಹತ್ಯೆ ಪ್ರತೀಕಾರಕ್ಕೆ ನಡೆಯಿತು ಫಾಜಿಲ್ ಬರ್ಬರ ಹತ್ಯೆ. ಹತ್ಯೆಯಲ್ಲಿ ನೇರವಾಗಿ ಭಾಗಿಯಾಗಿದ್ದ ಆರು ಜನ ಹಂತಕರು ಅರೆಸ್ಟ್. ಬಿಜೆಪಿ ಮುಖಂಡ ಪ್ರವೀಣ್ ನೆಟ್ಟಾರು ಕೊಲೆಗೆ ಪ್ರತೀಕಾರ ತೀರಿಸಿಕೊಳ್ಳುವುದಕ್ಕಾಗಿಯೇ ಈ ಆರು ಜನ ಹಂತಕರು ಜುಲೈ 26ರ ರಾತ್ರಿಯೇ ಯಾರನ್ನಾದರೂ ಹತ್ಯೆ ಮಾಡಬೇಕು ಎಂದು ಪ್ಲಾನ್ ರೂಪಿಸಿದ್ರು. ಟಾರ್ಗೆಟ್ ಫಿಕ್ಸ್ಗೆ ಜುಲೈ 27ರ ಸಂಜೆವರೆಗೆ ಸ್ಕೆಚ್ ಹಾಕಿದ್ದ ಬಜ್ಪೇಯ ಸುಹಾಸ್ ಶೆಟ್ಟಿ ಈ ಹತ್ಯೆಯ ರೂವಾರಿ. ಈತನಿಗೆ ಸಾಥ್ ಕೊಟ್ಟವರು ಅಂದ್ರೆ ಮೋಹನ್ ಅಲಿಯಾಸ್ ನೇಪಾಳಿ ಮೋಹನ್, ಗಿರಿಧರ್ ಶ್ರೀನಿವಾಸ್ ಅಲಿಯಾಸ್ ಸೀನು, ಅಭಿಷೇಕ್ ದೀಕ್ಷಿತ್. ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ಸುಹಾಸ್ ಮೋಹನ್ ಗಿರಿಧರ್ ಸುಹಾಸ್ ಶೆಟ್ಟಿ ಮೋಹನ್ ಅಲಿಯಾಸ್ ನೇಪಾಳಿ ಮೋಹನ್, ಗಿರಿಧರ್ ಅಭಿಷೇಕ್ ಶ್ರೀನಿವಾಸ್ ದೀಕ್ಷಿತ್ ಮತ್ತೆ ಈ ಹಿಂದೆ ಅರೆಸ್ಟ್ ಮಾಡಿದಂತ ಅಜಿತ್ ಕ್ಯಾಸ್ಟ್ರೊ ಸೇರಿದಂತೆ ಒಟ್ಟು ಆರು ಜನರ ಬಂಧನ ಆಗಿದೆ. ಇನ್ನೂ ಕೆಲವರ ಬಂಧನ ಆಗಬೇಕಾಗಿದೆ. ಅವರೆಲ್ಲರನ್ನ ನಾವು ವಶಕ್ಕೆ ತಗೊಳ್ಳುವಂಥದ್ದು ಮತ್ತೆ ಅಗತ್ಯ ಕಾನೂನು ಕ್ರಮ ಅವ್ರ ಮೇಲೆ ಜರುಗಿಸುವಂಥದ್ದು ಮಾಡ್ತೀವಿ. ಜುಲೈ 26ರ ರಾತ್ರಿಯೇ ಸಿದ್ಧಗೊಂಡಿತ್ತು ಹತ್ಯೆಯ ಪ್ಲಾನ್. ಜುಲೈ 27ರಂದು ಹತ್ಯೆಯ ಪ್ರಮುಖ ರೂವಾರಿ ಸುಹಾಸ್ ನಡೆಸಿದ್ದ ಫಾಜಿಲ್ ಹತ್ಯೆಯ ಮಾಸ್ಟರ್ ಪ್ಲಾನ್ ಕೇಳಿದ್ರೆ ನೀವು ದಂಗಾಗ್ತೀರಾ. 26ನೇ ತಾರೀಕು ರಾತ್ರಿ ಸುಹಾಸ್ ಶೆಟ್ಟಿ ಅಂತ ಏನಿದ್ದಾನೆ, ಇವನು ಬಜ್ಪೇಲ್ ವಾಸ ಮಾಡ್ತಾನೆ. ಇವನು ತನ್ನ ಒಬ್ಬ ಸ್ನೇಹಿತ ಅಭಿಷೇಕ್ ಅನ್ನೋಂಥವನಿಗೆ ಕಾಲ್ ಮಾಡಿ ಸುಮಾರು ಹೊತ್ತು ಡಿಸ್ಕಷನ್ ಮಾಡ್ತಾನೆ. ಹೇಗಾದರೂ ಮಾಡಿ 27ನೇ ತಾರೀಕು ಮಧ್ಯಾಹ್ನ ಆಗೋದ್ರೊಳಗಾಗಿ ಹೊಡಿಬೇಕು ಯಾರಿಗಾದರೂ ಒಬ್ಬರಿಗೆ ಅಂತಂದು ಡಿಸ್ಕಷನ್ ಮಾಡ್ತಾನೆ. 27ನೇ ತಾರೀಕು ಸುರತ್ಕಲ್ಲು ಹೊರವಲಯದಿರೋ ಒಂದು ಹೋಟೆಲ್ಗೆ ಸುಹಾಸ್ ಶೆಟ್ಟಿ ಹೋಗ್ಬಿಟ್ಟು ಅಲ್ಲಿ ಗಿರಿಧರ್ ಅನ್ನೋನ್ನ ಕರೆಸ್ಕೋತಾನೆ. ಪ್ಲ್ಯಾನ್ ಮಾಡ್ತಾರೆ, ಇದಕ್ಕೊಂದು ಕಾರ್ ಬೇಕು, ವೆಪನ್ ನನ್ನ ಹತ್ರ ಇದೆ, ಇನ್ನೊಂದಷ್ಟು ಜನ ಹುಡುಗರು ಬೇಕು ಅಂತ ಚರ್ಚೆ ಮಾಡ್ತಾರೆ. ಮೋಹನ್ ಅಲಿಯಾಸ್ ನೇಪಾಳಿ ಮೋಹನ್ ಅನ್ನುವಂಥವನು ನನ್ನ ಸ್ನೇಹಿತನೊಬ್ಬನ ಕಡೆಯಿಂದ ಕಾರ್ ತೊಗೊಂಡ್ಬರ್ತೀನಿ ಅಂತಂದು ಅಶ್ಯೂರ್ ಮಾಡ್ತಾನೆ. ಅದಂತೆ ಅಜಿತ್ ಕ್ಯಾಸ್ಟ್ರಾ ಅನ್ನೋಂಥವ್ನ ಗಾಡಿಯ ಮಾಲೀಕ ಇದ್ದಾನೆ. ಅವನಿಗೆ 3 ದಿನಗಳ ಕಾಲ ನಮಗೆ ಇದರ ಅವಶ್ಯಕತೆ ಇದೆ, 3 ದಿನಕ್ಕೆ 15,000 ಕೊಡ್ತೀನಿ, ಕೆಲಸ ಸಕ್ಸಸ್ ಆದರೆ ಅಂತಂದು ಹೇಳ್ತಾನೆ. ಓಡಾಡೋ ಮಾಹಿತಿಯನ್ನ ಹಂತಕರು ಸಂಗ್ರಹಿಸಿದ್ರು. ಅದರಂತೆಯೇ ಜುಲೈ 28ರ ರಾತ್ರಿ ಕಾರಿನಿಂದ ಕೆಳಗಿಳಿದ ಮೂವರು ಏಕಾಏಕಿ ದಾಳಿ ಮಾಡಿದ್ದಾರೆ. ಗಿರಿಧರ್ ಹಾಗೂ ದೀಕ್ಷಿತ್ ಕಾರಿನಲ್ಲಿಯೇ ಕುಳಿತುಕೊಂಡಿದ್ರು. ಫಾಜಿಲ್ ಹತ್ಯೆಗೈದು ಒಂದೇ ವಾಹನದಲ್ಲಿಯೇ ಆರು ಜನ ಎಸ್ಕೇಪ್ ಆಗಿದ್ರು. ತಲೆಮರೆಸಿಕೊಂಡೇ ಜಾಮೀನಿಗಾಗಿ ಪ್ರಯತ್ನಿಸಿದ್ರು. ಇನ್ನು ಫಾಜಿಲ್ ಹತ್ಯೆಯ ಆರು ಹಂತಕರ ಮೇಲೆ ಗಲಾಟೆ, ಹಲ್ಲೆ, ಬೆದರಿಕೆ ಆರೋಪದಡಿ ಹಲವಾರು ಕೇಸ್ಗಳು ದಾಖಲಾಗಿವೆ. ಸುಹಾಸ್ ಶೆಟ್ಟಿ ಮೇಲೆ 4 ಕೇಸ್ ಇದ್ರೆ ಮೋಹನ್ ಮೇಲೆ 2 ಪ್ರಕರಣವಿದೆ. ಗಿರಿಧರ್ ಹಾಗೂ ಅಭಿಷೇಕ್ ಮೇಲೆ ತಲಾ 2 ಕೇಸ್ಗಳಿವೆ. ಶ್ರೀನಿವಾಸ್ ಮೇಲೆ 4 ಪ್ರಕರಣವಿದ್ರೆ ದೀಕ್ಷಿತ್ ಮೇಲೆ 3 ಕೇಸ್ಗಳಿವೆ.
ಒಟ್ಟಿನಲ್ಲಿ ಪ್ರವೀಣ್ ಕೊಲಿಯ ಪ್ರತಿಕಾರಕ್ಕೆ ಮೊಹಮ್ಮದ್ ಫಾಜಿಲ್ ಬಲಿಯಾಗಿರೋದು ಸ್ಪಷ್ಟವಾಗಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.